ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರಿದ್ದಾರೆ. ಅವರು ಇಂದು ನಮಗೆ ಪಶುಪಾಲನೆಯಿಂದ ರೈತರಿಗೆ ಬರಬಹುದಾದಂತಹ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತಿನ ವಿಚಾರದಲ್ಲಿ ಮಾತಾಡೋದಾದರೆ ಪಶುಪಾಲನೆಯಿಂದ ರೈತರಿಗೆ ಯಾವ್ಯಾವ ರೀತಿಯಾದ ಒಂದು ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಪ್ರಾರಂಭದಲ್ಲಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂದರೆ ಏನು ಅಂತ ಹೇಳ್ತೀರಿ? ನೈಸರ್ಗಿಕವಾಗಿ ಪ್ರಾಣಿಗಳಿಂದ ಮನುಷ್ಯನಿಗೆ ಹಾಗೂ ಮನುಷ್ಯನಿಂದ ಪ್ರಾಣಿಗಳಿಗೆ ಪರಸ್ಪರವಾಗಿ ಹರಡುವಂಥ ರೋಗಗಳನ್ನು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಥವಾ ಜೂನಾಟಿಕ್ ಡಿಸೀಸ್ ಅಂತ ಕರಿತೇವೆ. ಇದು ಪ್ರಾಣಿಗಳಿಂದ ನೇರವಾಗಿ ಮನುಷ್ಯನಿಗೆ ಬರಬಹುದು ಅಥವಾ ಮನುಷ್ಯನಿಂದ ಪ್ರಾಣಿಗಳಿಗೆ ಹೋಗ್ಬೋದು. ಇಂಥ ರೋಗಗಳನ್ನು ಮಾತ್ರ ನಾವು ಜೂನಾಟಿಕ್ ಡಿಸೀಸ್ ಅಂತ ಕರೆಯುತ್ತೇವೆ. ಈ ರೋಗಗಳು ಸೂಕ್ಷ್ಮಾಣುಜೀವಿಗಳಾದ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ಸು, ಪರೋಪಜೀವಿಗಳು ಅಥವಾ ಜಂತುಹುಳುಗಳು ಅಂತ ಏನು ಕರಿತೀವಿ, ಶಿಲೀಂಧ್ರಗಳು ಇತ್ಯಾದಿಗಳಿಂದ ಬರುತ್ತೆ. ಇಲ್ಲಿವರೆಗೆ ನಮ್ಗೆ ತಿಳಿದ ಹಾಗೆ 1415 ರೋಗಗಳಲ್ಲಿ 60% ಪಾಲು ಮನುಷ್ಯ ಮತ್ತು ಇತರೆ ಪ್ರಾಣಿಗಳು, ಅಂದರೆ ಮನುಷ್ಯನಿಗೂ ಬರುತ್ತೆ ಪ್ರಾಣಿಗಳಲ್ಲೂ ಕಂಡು ಬಂದಿದೆ 60% ರೋಗಗಳು. ಈ 60%ರಲ್ಲಿ 75% ಸಾಂಕ್ರಾಮಿಕ ರೋಗಗಳು ಪ್ರಾದುರ್ಭವಿತ ಅಂದರೆ ಎಮರ್ಜಿಂಗ್ ಹೊಸ ಹೊಸ ರೋಗಗಳು ಬರ್ತಾನೆ ಇದ್ದಾವೆ ಇತ್ತೀಚೆಗೆ. ನಿಮ್ಗೆ ಗೊತ್ತಿರ್ಬೋದು ಎಬೋಲಾ, ನಿಫಾ ಅಂತ ಎಲ್ಲ ಕೇಳಿರ್ತಾರೆ. ಅದು ಕೇರಳದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಂದಿದೆ, ನಮ್ಮ ರಾಜ್ಯದಲ್ಲೂ ಕೂಡ ಈ ರೋಗಗಳು ಕಂಡು ಬಂದಿದೆ. ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಉದಾಹರಣೆ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕಂಡು ಬಂದಿರುವಂಥ ಸಾಂಕ್ರಾಮಿಕ ರೋಗಗಳ ಉದಾಹರಣೆಗಳೆಂದರೆ ಕ್ಷಯರೋಗ ಅಂದರೆ TB, ಕಂದುರೋಗ ಅಂದರೆ ಬ್ರುಸಲೋಸಿಸ್, ನೆರಡಿ ರೋಗ ಅಂದರೆ ಆಂಥ್ರಾಕ್ಸ್ ಇತ್ಯಾದಿಗಳು ಕೂಡ ಕಂಡು ಬಂದಿದೆ. ಇವನ್ನ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂತ ಕರಿತೇವೆ. ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಲ್ಲಿ ರೈತರು ಪ್ರಾಣಿಜನ್ಯ ರೋಗಗಳಿಗೆ ತುತ್ತಾಗುವ ಸಂಭವ ಎಷ್ಟಿರ್ಬೋದು ಅಂತ ಹೇಳ್ತೀರಾ, ಮತ್ತು ಯಾಕೆ? ರೈತರಿಗೆ ತುಂಬ ಹೆಚ್ಚಿರುತ್ತದೆ ಈ ಪ್ರಾಣಿಜನ್ಯ ರೋಗ ಬರುವಂಥ ಸಂಭವ, ತುಂಬ ಹೆಚ್ಚಿರುತ್ತೆ. ಏನಕ್ಕೆ ಅಂದರೆ ರೈತರು ಪ್ರಾಣಿಗಳ ಜೊತೆ ಒಡನಾಟ ತುಂಬ ಹೆಚ್ಚಿರುತ್ತೆ. ಅವು ಏನಕ್ಕಂದರೆ ಪ್ರಾಣಿಗಳ ನೇರ ಸಂಪರ್ಕ ಇರ್ಬೋದು, ತ್ಯಾಜ್ಯಗಳಾದ ಸಗಣಿ ಗಂಜಗಳನ್ನು ನೇರವಾಗಿ ಮುಟ್ಟುತ್ತಾರೆ, ಅದನ್ನು ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬಾಯೊಳಗೂ ಹೋಗುವಂಥ ಚಾನ್ಸಸ್ ಇರುತ್ತದೆ. ಮತ್ತು ಗಾಳಿಯ ಮುಖಾಂತರ ಹತ್ರ ಇರೋದರಿಂದ, ಪ್ರಾಣಿಗಳ ಜೊತೆಗೆ ಹತ್ರ ಇರೋದರಿಂದ ಗಾಳಿಯ ಮುಖಾಂತರ ಹರಡುವಂಥ ಚಾನ್ಸಸ್ ಇರೋದರಿಂದ ರೈತರಿಗೆ ಈ ರೋಗಗಳು ಬರುವಂಥ ಸಂಭವ ತುಂಬ ಹೆಚ್ಚಿರುತ್ತದೆ. ಈ ಒಂದು ರೋಗಗಳು ಯಾವ್ಯಾವ ಪ್ರಾಣಿಗಳಿಂದ ಮನುಷ್ಯನಿಗೆ ಅಂದರೆ ರೈತರಿಗೆ ಬರ್ಬೋದು ಈ ರೋಗಗಳು ಅಂತ ಹೇಳಿ? ಸಾಮಾನ್ಯವಾಗಿ ಪ್ರಾಣಿಜನ್ಯ ರೋಗಗಳು ಸಾಕು ಪ್ರಾಣಿಗಳಾದ ಹಸು, ಕುರಿ, ಮೇಕೆ, ಎಮ್ಮೆ, ಹಂದಿ, ನಾಯಿ, ಬೆಕ್ಕು, ಕೋಳಿ ಇತ್ಯಾದಿಗಳಿಂದನೂ ಬರ್ಬೋದು. ಹಸುಗಳಿಂದ ನೋಡೋದಾದರೆ ಕಂದು ರೋಗ, ಕ್ಷಯರೋಗ ಇರ್ಬೋದು. ಕುರಿ ಹಾಗೂ ಮೇಕೆಗಳಿಂದ ಪರೋಪಜೀವಿಗಳು, ಕ್ಷಯರೋಗ ಬರ್ಬೋದು. ಎಮ್ಮೆ ಸಿಡುಬು ಬರ್ಬೋದು. ಹಂದಿಯಿಂದ ಬೇದಿ ತರುವಂಥ ಬ್ಯಾಕ್ಟೀರಿಯಾಗಳಿರ್ಬೋದು. ನಾಯಿ ಬೆಕ್ಕು ಲೆಪ್ಟೋಸ್ಪರಿಸಿಸ್ ರೋಗ ಬರ್ಬೋದು ಅಥವಾ ರೇಬಿಸ್ ಬರ್ಬೋದು. ಕೋಳಿಗಳಿಂದ ಬೇದಿ ಬರ್ಬೋದು, ಕೋಳಿ ಜ್ವರ ಬರ್ಬೋದು, ಇತ್ಯಾದಿಗಳು ಬರ್ಬೋದು. ಇದ್ರ ಜೊತೆಗೆ ಕಾಡು ಪ್ರಾಣಿಗಳಿಂದನೂ ಕೂಡ ನಮಗೆ ಪ್ರಾಣಿಜನ್ಯ ರೋಗಗಳು ಬರುತ್ತೆ. ಮಂಗ ಇರ್ಬೋದು, ಕರಡಿ, ಕಾಡು ಹಂದಿ, ಅಳಿಲು, ತೋಳ, ಇದರಿಂದ ಈ ಪ್ರಾಣಿಗಳಿಂದಲೂ ಕೂಡ ಪ್ರಾಣಿಜನ್ಯ ರೋಗ ಬರ್ಬೋದು. ಉದಾಹರಣೆಗೆ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯರೋಗ ಇರ್ಬೋದು ಅಥವಾ ಬ್ರುಸಲೋಸಿಸ್ ರೋಗನೂ ಕೂಡ ಬರುವಂಥ ಸಂಭವ ಇರುತ್ತದೆ. ಈ ಒಂದು ರೋಗ ಯಾವ ವರ್ಗದ ಜನರಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೀರಿ? ಈ ರೋಗ ಯಾವುದೇ ಮನುಷ್ಯನಿಗೂ ಬರಬಹುದು. ಪ್ರಾಣಿಜನ್ಯ ರೋಗಗಳು ಯಾವುದೇ ಮನುಷ್ಯನಲ್ಲಿ ಕೂಡ ಬರಬಹುದು. ಆದರೆ ಕೆಲವು ವರ್ಗದ ಜನರು ಮಾತ್ರ ಹೆಚ್ಚಿಗೆ ತುತ್ತಾಗುವ ಸಂಭವ ಇರುತ್ತದೆ. ಆ ವರ್ಗದ ಜನ ಯಾರು ಅಂದರೆ ಚಿಕ್ಕ ಮಕ್ಕಳು, ಸುಮಾರು 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಹಾಗೂ ಗರ್ಭಿಣಿ ಸ್ತ್ರೀಯರು ಅಥವಾ ತುಂಬ ವಯಸ್ಸಾದ ಜನರು ಅಥವಾ ಯಾರು ಕೀಮೋಥೆರಪಿ ಅಥವಾ ಕ್ಯಾನ್ಸರ್ ಚಿಕಿತ್ಸೆ ಪಡೀತಿರ್ತಾರೋ ಅವರಿಗೆ ಅಥವಾ HIV ಪೀಡಿತಿರ್ತಾರಲ್ಲ ಅವರಿಗೆ. ಏನಕ್ಕೆ ಈ ಜನಗಳಲ್ಲಿ ಹೆಚ್ಚಾಗಿ ಬರುತ್ತೆ ಅಂದರೆ ಅವರಲ್ಲಿ ರೋಗ ಪ್ರತಿರಕ್ಷಕ ಅಥವಾ ಇಮ್ಯುನಿಟಿ ಶಕ್ತಿ ಕಡಿಮೆ ಇರುತ್ತದೆ. ಕಡಿಮೆ ಇರೋದಕ್ಕೆ ಈ ರೋಗಗಳು ಈಸಿಯಾಗಿ ಅವರಿಗೆ ಹರಡುವಂಥ ಸಂಭವ ಇರುತ್ತದೆ. ಈ ಒಂದು ಇಮ್ಯುನಿಟಿ ಕಡಿಮೆ ಇರತಕ್ಕಂಥವ್ರಿಗೆ ಈ ರೋಗ ಹರಡುತ್ತೆ ಅಂತ ಹೇಳ್ತೀರಿ, ಹೇಗೆ ಹರಡುತ್ತೆ ಈ ರೋಗ ಅಂತ? ಪ್ರಾಣಿಗಳಿಂದ ಮನುಷ್ಯನಿಗೆ ಅಥವಾ ಮನುಷ್ಯನಿಂದ ಪ್ರಾಣಿಗಳಿಗೆ ಬೇರೆ ಬೇರೆ ವಿಧಾನಗಳ ಮೂಲಕ ಇದು ಹರಡುತ್ತದೆ. ಪ್ರಥಮವಾಗಿ ನೇರ ಸಂಪರ್ಕದಿಂದನೇ ಹೆಚ್ಚಿನ ರೋಗಗಳು ಹರಡುವಂಥದ್ದು. ರೋಗಗ್ರಸ್ತ ಪಶುಗಳ ಅಥವಾ ಪ್ರಾಣಿಗಳ ಜೊತೆಗೆ ನಿಕಟ ಸಂಪರ್ಕ ಹೊಂದಿದರೆ, ನಾವು ಅದನ್ನು ನೇರವಾಗಿ ಮುಟ್ಟೋದ್ರಿಂದ ಇರ್ಬೋದು, ಚರ್ಮ ಸಂಪರ್ಕದಿಂದ ಇರ್ಬೋದು, ಅಥವಾ ಉಣ್ಣೆಯನ್ನು ಸಂಸ್ಕರಣೆ ಮಾಡೋದ್ರಿಂದ ಇರ್ಬೋದು, ಅದನ್ನು ಮೈ ಸವರೋದ್ರಿಂದನೇ ಇರ್ಬೋದು, ಉದಾಹರಣೆಗೆ ಸಿಡುಬು ರೋಗ ಇರ್ಬೋದು, ಸ್ಕೇಬಿಸ್ ಅಥವಾ ಕಜ್ಜಿ ಅಂತ ಏನು ಕರಿತೀವಿ, ಅಥವಾ ಹುಳುಕಡ್ಡಿ ಅಂತ ಏನು ಕರಿತೀವಿ, ನೆರಡಿ ರೋಗ ಅಂತ ಅಂದರೆ ಆಂಥ್ರಾಕ್ಸ್ ಅಂತ ಏನು ಕರಿತೀವಿ, ಇವೆಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಅದಲ್ಲದೆ ರೋಗಪೀಡಿತ ಜಾನುವಾರುಗಳ ಸಗಣಿ, ಮೂತ್ರ, ರಕ್ತ, ಕೀವು, ಜೊಲ್ಲು, ಗರ್ಭಪಾತವಾದ ಭ್ರೂಣ, ಸತ್ತೆ, ಇವುಗಳನ್ನು ಬರೀ ಕೈಲಿ ಮುಟ್ಟೋದ್ರಿಂದ ಆಗಿರ್ಬೋದು, ಉದಾಹರಣೆಗೆ ಕಂದು ರೋಗ ಇರ್ಬೋದು, ನೆರಡಿ ರೋಗ, ಲಿಸ್ಟೀರಿಯೋಸಿಸ್ ಇತ್ಯಾದಿ ರೋಗಗಳು ಕೂಡ ಬರುತ್ತೆ ನೇರ ಸಂಪರ್ಕದಿಂದ. ಇನ್ನು ಮುಂದಿನ ವಿಧಾನ ಅಂತಂದರೆ ಗಾಳಿಯ ಮುಖಾಂತರ ಹರಡೋದು ಕ್ಷಯರೋಗ, ಹಂದಿ ಜ್ವರ ಇತ್ಯಾದಿ.
ನೀರಿನ ಮುಖಾಂತರನೂ ಕೂಡ ಹರಡುತ್ತೆ. ಬೇದಿ ತರುವಂತಹ ಈಕೊಲೈ ಸಾಲ್ಮೊನೆಲ್ಲ ಬ್ಯಾಕ್ಟೀರಿಯಾಗಳಿರ್ಬೋದು, ಕಚ್ಚುವಿಕೆ ಅಥವಾ ಪರಚುವಿಕೆಯಿಂದ, ಸಾಕು ಪ್ರಾಣಿಗಳ ಪರಚುವಿಕೆ ಅಥವಾ ಕಚ್ಚುವುದರಿಂದ, ಉದಾಹರಣೆಗೆ ರೇಬಿಸ್ ಇರ್ಬೋದು, ಅದೇ ಹುಚ್ಚುನಾಯಿ ರೋಗ, ಕ್ಯಾಟ್ ಸ್ಕ್ರ್ಯಾಚ್ ಡಿಸೀಸ್ ಇರ್ಬೋದು, ಅಥವಾ ಕಜ್ಜಿ ರೋಗ ಇರ್ಬೋದು, ಹುಳುಕಡ್ಡಿ, ಈ ಥರ ರೋಗಗಳು ಕಚ್ಚುವಿಕೆ ಅಥವಾ ಪರಚುವಿಕೆಯಿಂದ ಬರುತ್ತದೆ. ಪರೋಕ್ಷವಾಗಿ ನಿರ್ಜೀವ ವಸ್ತು ಅಥವಾ ಫೋಮೈಟ್ಸಿಂದ ಕೂಡ ಬರುವಂಥದ್ದು, ಅಂದರೆ ಕಲುಷಿತಗೊಂಡ ಮಣ್ಣು ಮೇವು ಅದಲ್ದಲೇ ಚಿಕಿತ್ಸೆಗೆ ಬಳಸಿದ ಉಪಕರಣಗಳು, ರೋಗಗ್ರಸ್ತ ಪ್ರಾಣಿಗಳಿಗೆ ಚಿಕಿತ್ಸೆಗೆ ಬಳಸಿದ ಉಪಕರಣಗಳಿರ್ಬೋದು ಅಥವಾ ಹಾಲು ಕರೆಯುವ ಉಪಕರಣಗಳಿರ್ಬೋದು, ಹಗ್ಗಗಳು, ಬಕೆಟ್ಗಳು, ಇದರ ಸಂಪರ್ಕದಿಂದನೂ ಕೂಡ ನಮಗೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಪಾಕ್ಸ್ ಇರ್ಬೋದು, ಅದೇ ಸಿಡುಬು ರೋಗ, ಕಂದು ರೋಗ, ನೆರಡಿ ರೋಗ ಇತ್ಯಾದಿಗಳಿರ್ಬೋದು. ಹಾಗೆ ಪ್ರಾಣಿಗಳನ್ನು ಶುಚಿಗೊಳಿಸುವ ಕೆರೆ ಕಟ್ಟೆಗಳಲ್ಲಿ ಈಜೋದ್ರಿಂದ, ನಾವು ಹೋಗಿ ಅಲ್ಲಿ ಕೆರೆಗಳಲ್ಲಿ ಈಜೋದ್ರಿಂದನೂ ಕೂಡ ಬರುವಂಥ ಸಂಭವ ಇರುತ್ತದೆ. ಉದಾಹರಣೆಗೆ ಸಿಸ್ಟಿಸೋಮಿಯಾಸಿಸ್, ಲೆಪ್ಟೋಸ್ಪೈರೋಸಿಸ್ ಇತ್ಯಾದಿ, ಇವೆಲ್ಲ ಪರೋಪಜೀವಿಗಳಿಂದ ಬರುವಂಥ ರೋಗಗಳಾಗಿರುತ್ತೆ. ಹಾಗೆ ಪಾಶ್ಚರೀಕರಿಸದೇ ಇರುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸೋದ್ರಿಂದ, ನಾವು ಸರಿಯಾಗಿ ಹಾಲನ್ನು ಕಾಯಿಸಿ ನಂತರ ಅದನ್ನು ಕುಡಿಬೇಕು, ಇಲ್ಲಾಂದರೆ ಕ್ಷಯರೋಗ ಅಂತೂ ಬರುವಂಥ ತುಂಬ ಚಾನ್ಸಸ್ ಇರುತ್ತದೆ. ಹಾಗೂ ಕಂದು ರೋಗ, ಕ್ಯೂ ಜ್ವರ, ಟಾಕ್ಸೋಪ್ಲಾಸ್ಮಾ ಇತ್ಯಾದಿಗಳು ಬರುತ್ತೆ. ಹಾಗೆ ಅರೆ ಬಂದ ಅಥವಾ ಬೇಯಿಸದೇ ಇರುವ ಮಾಂಸ ಮತ್ತು ಮೀನು ಮೊಟ್ಟೆಗಳ ಸೇವನೆಯಿಂದನೂ ಕೂಡ ಬರಬಹುದು. ಹಲವಾರು ಪರೋಪಜೀವಿಗಳು ಹಾಗೂ ಬ್ಯಾಕ್ಟೀರಿಯಾಗಳು ಅರೆ ಬೆಂದ ಮಾಂಸ ಅಥವಾ ಮೀನುಗಳಿಂದ ಬರುವಂಥ ಚಾನ್ಸಸ್ ಇರುತ್ತದೆ. ಹಾಗೂ ಪರಾವಲಂಬಿ ಜೀವಿಗಳಾದ ನೊಣ ಇರ್ಬೋದು, ಚಿಗಟ, ಉಣ್ಣೆ, ಸೊಳ್ಳೆಗಳು, ಇವು ಕಚ್ಚೋದ್ರಿಂದನೂ ಕೂಡ ನಮಗೆ ಕೆಲವೊಂದು ಪ್ರಾಣಿಜನ್ಯ ರೋಗ ಬರುತ್ತೆ. ಉದಾಹರಣೆಗೆ ಮಂಗನ ಕಾಯಿಲೆ, ಇದು ಉಣ್ಣೆ ಕಚ್ಚೋದ್ರಿಂದ ಬರುತ್ತೆ. ಮೆದುಳು ಜ್ವರ, ಇದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಪ್ಲೇಗ್, ಇದು ಚಿಗಟ ಕಚ್ಚೋದ್ರಿಂದ ಬರುತ್ತೆ. ಹೀಗೆ ಇಷ್ಟೊಂದು ವಿಧಾನಗಳಲ್ಲಿ ನಾವು ಪ್ರಾಣಿಜನ್ಯ ರೋಗಗಳು ಹರಡುವಂಥ ಸಂಭವ ಇರುತ್ತೆ. ಆದ್ದರಿಂದ ಎಲ್ಲ ರೈತರು ತಮ್ಮ ಪಶುಪಾಲನೆಯಲ್ಲಿ ಉತ್ತಮವಾದ ಆಧುನಿಕ ಪಶುಪಾಲನಾ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಇವನ್ನೆಲ್ಲನೂ ತಡೆಗಟ್ಟಬಹುದು. ಇದರ ಜೊತೆಗೆ ಕೆಲವೊಂದು ರೋಗಗಳು, ಪ್ರಾಣಿಜನ್ಯ ರೋಗಗಳು ತುಂಬಾ ಸಿವಿಯರ್ ಆಗಂದ್ರೆ ಜಾಸ್ತಿ ಇರುತ್ತೆ, ಆ ಒಂದು ರೋಗಗಳ ಬಗ್ಗೆ ಏನಂತ ಹೇಳ್ತೀರಿ? ಒಂದು ಉದಾಹರಣೆ ಕೊಡೋದಾದ್ರೆ ಬ್ರುಸಲೋಸಿಸ್ ಅಥವಾ ಕಂದು ರೋಗ. ಕಂದು ರೋಗ ಅಂದ್ರೆ ಇದನ್ನ ನಾವು ಗರ್ಭಪಾತ ಅಂತಲೂ ಕರಿತೇವೆ. ಈ ರೋಗ ಬ್ರುಸಲಾ ಅಬಾಟಸ್ ಎಂಬ ಬ್ಯಾಕ್ಟೀರಿಯಾಂದ ಬರುತ್ತೆ. ಈ ರೋಗ ಎಲ್ಲಾ ತರಹದ ಪ್ರಾಣಿಗಳು ಕಂಡು ಬರುತ್ತೆ, ಆದ್ರೆ ಹಸು ಮತ್ತು ಆಡುಗಳಲ್ಲಿ ಇದು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದಕ್ಕೆ ಕಂದು ರೋಗ ಅಂತ, ಕಂದು ಹಾಕುವಿಕೆ ಅಂತಲೂ ಕರೀತಾರೆ. ಈ ಸೋಂಕು ಹೇಗೆ ಹರಡುತ್ತೆ ಅಂದರೆ, ರೋಗಾಣುಗಳು ಬಾಯಿ, ಚರ್ಮ, ಕಣ್ಣು, ಬಾಹ್ಯ ಜನನೇಂದ್ರಿಯ ಕೂಡ ಶರೀರವನ್ನು ಪ್ರವೇಶಿಸುವ ಸಾಮರ್ಥ್ಯ ಇರುತ್ತದೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಆರೋಗ್ಯಕರ ಹಸು ಮತ್ತೊಂದು ರೋಗಗ್ರಸ್ತ ಹಸುವಿನ ಹಿಂಗಾಲನ್ನು ನೆಕ್ಕೋದ್ರಿಂದ ಕೂಡ ಈ ಸೋಂಕು ಪಡೆಯಬಹುದು. ಇದಲ್ಲದೆ ಗರ್ಭಪಾತ ಆಗಿರೋ ಹಸುವಿನ ಸ್ರಾವ, ಗರ್ಭಪಾತ ಆಗಿರುತ್ತೆ, ಅದರದೆಲ್ಲ ಸ್ರಾವ ಬಿದ್ದಿರುತ್ತದೆ, ಅದನ್ನು ಅದರ ಮೇಲೆ ಇನ್ನೊಂದು ಹಸು ಕುತ್ಕೊಂಡ್ರೆ ಅಲ್ಲಿ ಆ ಸೋಂಕು ಕೂಡ ಅಂಟಿಕೊಳ್ಳಬಹುದು. ಇದೇ ರೀತಿ ಈ ರೋಗಗ್ರಸ್ತ ಹಸುಗಳನ್ನು ನೀರಿನಿಂದ ತೊಳೆಯುವಾಗ ರೋಗಾಣುಗಳು ಕಣ್ಣಿನಲ್ಲಿ ಕೂಡ ಪ್ರವೇಶಿಸಬಹುದು. ಹಾಗೆ ಹೋರಿಗಳಲ್ಲಿ ಬ್ರುಸಲೋಸಿಸ್ ಅಂತ ಏನು ಕರಿತೀವಿ, ಇದು ಹೋರಿಗಳಲ್ಲಿ ಕೂಡ ಕಾಣಸಿಗುತ್ತದೆ. ಗರ್ಭಧಾನಕ್ಕೆ ಮೀಸಲಾದ ಬೀಜದ ಹೋರಿಗಳು ಈ ರೋಗವನ್ನು ಹರಡಲು ಕಾರಣವಾಗಿರುತ್ತದೆ. ಈ ಬ್ರುಸಲೋಸಿಸ್ ಪೀಡಿತ ಹಸುಗಳಲ್ಲಿ ಸಾಮಾನ್ಯವಾಗಿ ಗರ್ಭಪಾತ ಆಗುತ್ತೆ, ಸತ್ತೆ ಬೀಳೋದಿಲ್ಲ. ಹಾಗೂ 6-8 ತಿಂಗಳ ಗರ್ಭಾವಸ್ಥೆಯಲ್ಲಿರೋ ಹಸುಗಳೇನಾರ ಈ ರೋಗಕ್ಕೆ ತುತ್ತಾದರೆ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರೋ ಕರುವಿನ ಜನನ ಆಗುತ್ತದೆ, ಶಕ್ತಿಹೀನ ಕರುವಿನ ಜನನ ಆಗಬಹುದು, ಹಾಲಿನ ಇಳುವರಿ ಕಡಿಮೆ ಆಗ್ಬೋದು, ಮೂಳೆಗಳ ಕೀಲುಗಳಲ್ಲಿ ಉರಿಯೂತ ಉಂಟಾಗಬಹುದು ಇತ್ಯಾದಿಗಳು ಕಂಡುಬರುತ್ತೆ. ಮನುಷ್ಯರಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಜ್ವರ, ತಲೆನೋವು, ಕತ್ತು, ಕೀಲುಗಳಲ್ಲಿ ನೋವು, ನರಗಳ ದುರ್ಬಲತೆ, ನಿಶಕ್ತಿ, ಆಯಾಸ, ಇದೇ ಮೊದಲಾದ ಲಕ್ಷಣಗಳು ಕಂಡುಬರುತ್ತೆ. ಔಷಧೋಪಚಾರ ಪಡೆದರೂ ಕೂಡ 2-3 ವರ್ಷ ಬೇಕಾಗುತ್ತೆ ಇದನ್ನು ಕಂಪ್ಲೀಟಾಗಿ ನಾವು ನಿರ್ನಾಮ ಮಾಡಬೇಕು ಅಂದರೆ ಮನುಷ್ಯರಲ್ಲಿ. ಆದ್ದರಿಂದ ಕಂದು ರೋಗ ಹರಡಿಕೆಯನ್ನು ತಡೆಗಟ್ಟಲು ಏನು ಮಾಡಬೇಕು ಅಂದರೆ, ಈ ರೋಗ ಬಂದ ತಕ್ಷಣ ಈ ರೋಗಗ್ರಸ್ತ ಪ್ರಾಣಿಗಳನ್ನು ಇತರೆ ಪ್ರಾಣಿಗಳಿಂದ ಬೇರ್ಪಡಿಸಬೇಕು. ಹಾಗೂ ಹಾಲು ಕರೆಯುವಾಗಲಿ, ದನಗಳ ನೀರು ಕುಡಿಸುವಾಗಲಿ ಶುಚಿಯಾಗಿ ಇಟ್ಕೋಬೇಕು, ಮತ್ತು ಅದನ್ನು ಸಪರೇಟಾಗೆ ಮಾಡಬೇಕಾಗುತ್ತೆ. ಹಸುಗಳಲ್ಲಿ ರೋಗ ನಿವಾರಿಸಕ ಲಸಿಕೆನೂ ಇದೆ. 4-8 ತಿಂಗಳ ಒಳಗಿನ ಎಲ್ಲ ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನು ಹಾಕಿಸಿದರೆ ಆ ರೋಗ ಬರೋದನ್ನು ತಡೆಗಟ್ಟಬಹುದು. ಇನ್ನೊಂದು ಪ್ರಮುಖವಾಗಿ ಕೃತಕ ಗರ್ಭಧಾರಣೆ, ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಥವಾ ಸೆಮೆನ್ ಹಾಕ್ಸೋದು ಅಂತ ಏನು ಹೇಳ್ತೀವಿ, ಅದನ್ನೇ ಅನುಸರಿಸಬೇಕು. ಏನಕ್ಕೆ ಅಂದರೆ ಬೀಜದ ಹೋರಿಗಳಿಂದ ಹಾಕ್ಸಿದ್ರೆ ಅಲ್ಲಿ ಈ ರೋಗ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತದೆ. ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆದರೆ ಸೆಮನನ್ನು ಆ್ಯಂಟಿಬಯೋಟಿಕ್ಸಲ್ಲಿ ಹಾಕಿ ಏನೇ ಬೇರೆ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಅವನ್ನೆಲ್ಲ ಸಾಯಿಸಿ ಆಮೇಲೆ ಅದನ್ನು ಟೆಸ್ಟ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಆದ್ದರಿಂದ ಈ ರೋಗಗಳು ಬೇರೆ, ಇದೊಂದೇ ರೋಗ ಅಲ್ಲ, ಬೇರೆ ರೋಗಗಳು ಕೂಡ ಹರಡೋದನ್ನು ತಪ್ಪಿಸ್ಬೋದು. ಈ ರೋಗಗ್ರಸ್ತ ರಾಸುವಿನ ದೇಹ ಸ್ಥಳವನ್ನು, ಈಗ ಗರ್ಭಪಾತ ಆಗಿರುತ್ತದೆ ಅಂಥ ಸ್ಥಳವನ್ನು ಸುಣ್ಣದ ಪುಡಿ ಸಿಂಪಡಿಸಿ ಅಥವಾ 2% ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನು ಸಿಂಪಡಿಸಿ ಸ್ವಚ್ಛಗೊಳಿಸಬೇಕು. ಹೋರಿಗಳ ಬಗ್ಗೆ ಅಂತ ಹೇಳಿದ್ರೆ, ಹೋರಿಗಳಿಗೆ ಬರುತ್ತೆ, ಅದು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀರಿ?
ಹೋರಿಗಳಿಗೂ ಕೂಡ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಜನನೇಂದ್ರಿಯ ಮುಖಾಂತರನೇ ಬರುತ್ತದೆ. ಅದು ಬೀಜದ ಹೋರಿ ಯಾವಾಗ ಅದನ್ನು ಸರ್ವಿಸ್ಗೆ ಮಾಡೋಕ್ಕೆ ಹೋದಾಗ ಅದೇ ಟೈಮಲ್ಲಿ ಹೆಣ್ಣು ಹಸುವಿನಿಂದ ಹೋರಿಗೆ ಬರುತ್ತದೆ. ಹಾಗೆ ಅದಲ್ಲದೆ ನೀರಿನ ಮುಖಾಂತರ ಬರ್ಬೋದು ಅಥವಾ ಚರ್ಮದ ಮುಖಾಂತರ, ಕಣ್ಣಿನ ಮುಖಾಂತರ, ಈ ಎಲ್ಲ ವಿಧಾನಗಳ ಮುಖಾಂತರ ಹೋರಿಗೆ ಬರ್ಬೋದು. ಆ ಒಂದು ಹೋರಿಗೆ ಬಂತು ಅಂದರೆ ಅದೇ ಹೋರಿನ ಬೀಜದ ಹೋರಿಯಾಗಿ ಬಳಸೋದ್ರಿಂದ ಎಲ್ಲ ಬೇರೆ ಬೇರೆ ಹಸುಗಳಿಗೂ ಕೂಡ ಹರಡುವಂಥ ಸಂಭವ ಇರುತ್ತದೆ. ಜೊತೆಗೆ ಕ್ಷಯರೋಗ ಅಂತ ಹೇಳ್ತಿದ್ರು ಸರ್, ಅದು ಯಾವ ರೀತಿ ಅಂತ? ಕ್ಷಯರೋಗ ಇದು ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಅಥವಾ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ. ಇದು ಸಾಮಾನ್ಯವಾಗಿ ರಾಸುಗಳಲ್ಲಿ ಕೆಮ್ಮು, ನಿಮಗೂ ಗೊತ್ತಿದೆ ಟಿ ಬಿ ಅಂತ ಕರಿತೀವಿ ನಾವು, ಅದೇ ಥರ ಪ್ರಾಣಿಗಳಲ್ಲೂ ಕೂಡ ಕೆಮ್ಮು ಇರ್ಬೋದು, ದೇಹದ ತೂಕ ಕಡಿಮೆ ಆಗೋದು ಅಥವಾ ಅಂಗಾಂಗಗಳಲ್ಲಿ ಸಣ್ಣ ಗಂಟುಗಳಾಗುತ್ತೆ, ಗಂಟು ಕಂಡು ಬರುತ್ತದೆ. ಇದು ಹೇಗೆ ಹರಡುತ್ತಪ್ಪ ಅಂದರೆ ಸ್ರವಿಕೆಗಳ ಮುಖ ಪ್ರಮುಖವಾಗಿ ಜೊಲ್ಲಿರ್ಬೋದು ಅಥವಾ ಕಣ್ಣಿನ ನೀರಿರ್ಬೋದು ಇತ್ಯಾದಿಗಳು, ಹಾಗೂ ಗಾಳಿಯ ಮುಖಾಂತರ ಕೂಡ ಬರುತ್ತೆ. ಕಲುಷಿತ ಆಹಾರ ಅಥವಾ ನೇರ ಸಂಪರ್ಕದಿಂದನೂ ಕೂಡ ಬೇರೆ ಪ್ರಾಣಿಗಳಿಗೆ ಅಥವಾ ಇರ್ಬೋದು ಮನುಷ್ಯನಿಗೂ ಕೂಡ ಹರಡುವಂಥ ಸಂಭವ ಇರುತ್ತದೆ. ಈ ರೋಗ ಲಕ್ಷಣಗಳು ಹೇಗೆ ಅಂದರೆ, ಈಗ ಗಾಳಿಯ ಮುಖಾಂತರ ಇದು ಹೋಗಿದ್ರೆ, ಒಳಗಡೆ ಹೋಗಿದ್ರೆ ಶ್ವಾಸಕೋಶದಲ್ಲಿ ಉರಿಯುತ ಆಗಿ ನಂತರ ಕೆಮ್ಮು ಶುರು ಆಗ್ಬೋದು, ನಂತರ ದೇಹದ ತೂಕ ಕಡಿಮೆ ಆಗಿ ಕೆಚ್ಚಲು ಬಾವು ಕೂಡ ಬರಬಹುದು. ಇದು ಆಹಾರದ ಮೂಲಕ ಹೊಟ್ಟೆ ಒಳಗಡೆ ಹೋಗಿದ್ರೆ ಏನಾಗುತ್ತೆ ಅಂದರೆ ಬೇದಿ ಸ್ಟಾರ್ಟ್ ಆಗುತ್ತೆ. ಬೇದಿ ಬಂದು ಆಹಾರ ತಿನ್ನದೇ ಇರುವುದು ಇತ್ಯಾದಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದೇ ಥರ ಮನುಷ್ಯನಲ್ಲಿ ಏನಂದರೆ ತೂಕ ಕಡಿಮೆ ಆಗುತ್ತೆ, ಜ್ವರ, ಅತಿಯಾದ ಕೆಮ್ಮು, ದೇಹದ ಅಂಗಾಂಗಗಳ ಸಣ್ಣ ಸಣ್ಣ ಗಂಟುಗಳಾಗಿ ಕಂಡು ಬರುತ್ತದೆ. ಇದನ್ನು ಹತೋಟಿ ಮಾಡೋದು ಹೇಗೆ ಅಂದರೆ, ಹೊಸದಾಗಿ ಕೊಂಡು ತರುವ ರಾಸುಗಳನ್ನು ರೋಗ ಇದೆಯಾ ಅಂತ ಫಸ್ಟು ನೀವು ಟೆಸ್ಟ್ ಮಾಡಬೇಕು. ಇದೆ ಅಂತ ಅಂದರೆ ಇಮ್ಮಿಡಿಯೇಟಾಗಿ ಅದನ್ನು ತೊಗೋಬಾರ್ದು, ಕೊಂಡ್ಕೋಬಾರ್ದು. ನೀವು ಅದಕ್ಕೆ ಈ ಲಕ್ಷಣಗಳು ಪ್ರಮುಖವಾಗಿ ಗಂಟು ಇದೆ, ಕೆಮ್ಮುತ್ತಾ ಇದೆ ಅಂತ ಅಂದಾಗ ನೀವು ಅದನ್ನು ಟೆಸ್ಟ್ ಮಾಡಿನೇ ಆಮೇಲೆ ನಿಮ್ಮ ಕೊಟ್ಟಿಗೆಗೆ ತರಬೇಕಾಗುತ್ತೆ, ಇಲ್ಲಾಂದರೆ ಕೊಂಡ್ಕೋಬಾರ್ದು. ಮತ್ತು ರಾಸುಗಳ ದಟ್ಟಣೆಯನ್ನು ಒಂದೇ ಜಾಗದಲ್ಲಿ ಹೆಚ್ಚಾಗದಂತೆ ನೋಡ್ಕೋಬೇಕು. ಹಸುಗಳನ್ನು ಹತ್ತಿರ ಒಂದೇ ಜಾಗದಲ್ಲಿ ಇಡಬಾರ್ದು, ಇಟ್ಟರೆ ಗಾಳಿ ಮುಖಾಂತರ ಹರಡೋದು ತುಂಬ ಹೆಚ್ಚಾಗುತ್ತೆ, ಆದ್ದರಿಂದ ಇದನ್ನು ಹೆಚ್ಚಾಗದಂತೆ ನೋಡ್ಕೋಬೇಕು. ಮತ್ತು ರೋಗಗ್ರಸ್ತ ಪ್ರಾಣಿಗಳನ್ನ ಬೇರ್ಪಡಿಸಿ ಚಿಕಿತ್ಸೆಯನ್ನು ನೀಡಿಸಬೇಕಾಗುತ್ತೆ, ಹಾಗೂ ಪ್ರತಿಬಂಧಕ ರಕ್ಷಣಾ ಉಪಕರಣಗಳನ್ನ ಬಳಸಲೇಬೇಕಾಗುತ್ತೆ. ಅದಕ್ಕೆ ರೋಗ ಬಂದಿದೆ ಅಂತಂದರೆ ನೀವು ಕೈಗಜ್ಜ ಇರ್ಬೋದು, ಗಂಬೂಟ್ ಇರ್ಬೋದು, ಇವನ್ನೆಲ್ಲ ಬಳಸ್ಕೊಂಡೇ ಆ ಪ್ರಾಣಿಯನ್ನು ಮುಟ್ಟಬೇಕಾಗುತ್ತೆ. ಇಲ್ಲಾಂದರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ನೀವೇ ಹರಡೋ ಹಾಗೆ ಸಹಾಯ ಮಾಡಿಬಿಡ್ತೀರ. ಆದರೆ ಮತ್ತೆ ಈ ರೋಗದಿಂದ ಸತ್ತ ಪ್ರಾಣಿಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡುವುದು ಅತ್ಯವಶ್ಯಕ. ಹಾಗೂ ದಾವಣಿ ಹಾಗೂ ಜಾನುವಾರು ಕಟ್ಟುವ ಸ್ಥಳವನ್ನು ಯಾವಾಗಲೂ ಶುಚಿಯಾಗಿಟ್ಟುಕೊಳ್ಳೋದ್ರಿಂದ ಈ ರೋಗ ಹರಡುವುದನ್ನು ಕೂಡ ತಡೆಗಟ್ಟಬಹುದು. ಸರ್, ಇಷ್ಟೆಲ್ಲ ರೋಗಗಳ ಬಗ್ಗೆ ಹೇಳ್ತಾ ಇದ್ರಿ, ಈ ರೋಗಗಳು ಯಾವ ಸಮಯದಲ್ಲಿ ಈ ಬರಬಹುದು ಅಂತ ತಾವು ಹೇಳೋದಾದ್ರೆ? ಈಗ ಯಾವ ಸಮಯದಲ್ಲೇ ಈ ಬ್ರುಸೆಲೋಸಿಸ್ ಇರ್ಬೋದು ಅಥವಾ ಈಗ ಕ್ಷಯರೋಗ ಅಂತ ಹೇಳಿದೆ, ಇದು ಯಾವ ಸಮಯ ಅಂತ ಏನಿಲ್ಲ. ಇವೆರಡು ರೋಗಗಳಿಗೆ ಇದು ಈ ವರ್ಷ ಪೂರ್ತಿ ಯಾವುದೇ ಸಮಯದಲ್ಲೂ ಕೂಡ ಬರುವಂಥ ರೋಗಗಳಿವೆ ಈ ಎರಡು ರೋಗಗಳು. ಆದರೆ ಈಗ ಹೆಚ್ಎಸ್ ಅಂದರೆ ಗಂಟಲು ಬೇನೆ ಅಂತ ಏನು ಕರಿತೀವಿ, ಅದು ಮಳೆಗಾಲಕ್ಕಿಂತ ಸ್ವಲ್ಪ ಒಂದು ತಿಂಗಳು ಮುಂಚೆ ಅಥವಾ ಒಂದು 15 ದಿನ ಮುಂಚೆ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದಾಗ ಆ ಸಮಯದಲ್ಲಿ ಬರುವಂಥದ್ದು. ಉಳಿದ ರೋಗಗಳು ವರ್ಷದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಬರುವಂಥ ಸಂಭವ ಇರುತ್ತದೆ. ಅಂದರೆ ಇವು ಸಾಂಕ್ರಾಮಿಕ ರೋಗಗಳ ಥರನ ಸರ್, ಯಾವ ಥರ? ಹೌದು, ಇವೆಲ್ಲ ಸಾಂಕ್ರಾಮಿಕ ರೋಗಗಳನ್ನೇ. ಅದನ್ನು ಹೇಳಿದ್ನಲ್ಲ, ಈಗ ನೀರಿನಿಂದ ಬರ್ಬೋದು, ಆಹಾರದಿಂದ ಬರ್ಬೋದು, ಮುಟ್ಟೋದ್ರಿಂದ ಬರ್ಬೋದು, ಗಾಳಿಯ ಮುಖಾಂತರ ಬರ್ಬೋದು. ಆದ್ದರಿಂದ ಇವು ಯಾವುದೇ ಸಮಯದಲ್ಲಿ ಬರುವಂಥ ಸಂಭವ ಇರುತ್ತದೆ. ಈ ನೆರಡಿ ರೋಗ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಏನು? ಈ ನೆರಡಿ ರೋಗ ಅಂದರೆ ಇದು ಒಂದು ಬ್ಯಾಕ್ಟೀರಿಯಾದ ಬರುವಂಥ ರೋಗ, ಬೆಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದ ಬರುತ್ತದೆ. ಇದು ಹೇಗೆ ಹರಡುತ್ತೆ ಅಂದರೆ, ಇದು ಕೂಡ ಕಲುಷಿತ ಆಹಾರ ಮತ್ತು ಗಾಳಿಯ ಮೂಲಕ ಹೈನು ರಾಸುಗಳಿಗೆ ಹರಡುತ್ತೆ. ಇದು ನೇರ ಸಂಪರ್ಕದಿಂದನೂ ಬರ್ಬೋದು, ದೇಹದ ಸ್ರವಿಕೆಗಳಿರ್ಬೋದು, ರಕ್ತ ಅಥವಾ ಸತ್ತ ಪ್ರಾಣಿಗಳ ದೇಹದ ಭಾಗಗಳನ್ನು ಮುಟ್ಟೋದ್ರಿಂದ ಇರ್ಬೋದು, ಅಥವಾ ನಿರ್ಜೀವ ವಸ್ತುಗಳು ಕಲುಷಿತ ಮಣ್ಣು, ನೀರು, ಕೂದಲು, ಉಣ್ಣೆ ಇತ್ಯಾದಿಗಳಿಂದನೂ ಹರಡ್ಬೋದು, ಅಥವಾ ಪ್ರಾಣಿಗಳ ನೇರ ಸಂಪರ್ಕದಿಂದ ಗಾಳಿಯ ಮೂಲಕನೂ ಕೂಡ ಇದು ಮನುಷ್ಯರಿಗೂ ಕೂಡ ಹರಡ್ಬೋದು. ಈ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಪ್ರಾಣಿಗಳಲ್ಲಿ ಈ ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ಏನು ಕರಿತೀವಿ, ಇದು ಸಾಮಾನ್ಯವಾಗಿ ಕೋಲಾರ ಅಥವಾ ಆ ಕಡೆ ಬೆಂಗಳೂರು ಆ ಕಡೆ ಸೈಡಲ್ಲಿ ಹೆಚ್ಚಾಗಿದೆ. ಇದು ನಮ್ಮ ಶಿವಮೊಗ್ಗ ಕಡೆ ಸ್ವಲ್ಪ ಕಡಿಮೆ ಇದೆ. ಆ ಕಡೆ ಏನು ಹೇಗೆ ಅಂತ ತೀವ್ರ ಸ್ವರೂಪ ಇರುತ್ತೆ. ಈ ರೋಗ ಮಾತ್ರ ಬಂದರೆ ಒಂದು 10 ಗಂಟೆಗಳಿಂದ 24 ಗಂಟೆ ಒಳಗಡೆ ಈ ಪ್ರಾಣಿಗಳು ಅಥವಾ ರಾಸುಗಳು ಸತ್ತೋಗ್ತವೆ. ಏನು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನಿರುತ್ತೆ ಅಂದರೆ, ಉಸಿರಾಟದ ತೊಂದರೆ ಇರುತ್ತೆ, ದೇಹದ ಭಾಗಗಳಲ್ಲಿ ಈ ಕುತ್ತಿಗೆ ಭಾಗದಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ, ರಕ್ತ ಮಿಶ್ರಿತ ಹಾಲು ಬರ್ಬೋದು, ಆಮೇಲೆ ಇಮ್ಮಿಡಿಯೇಟಾಗಿ ಹೊಟ್ಟೆ ಉಬ್ಬರಾಗಿ ಸತ್ತೋಗುತ್ತೆ. ಹತೋಟಿ ಕ್ರಮ ಏನು ಮಾಡಬೇಕಪ್ಪ ಅಂದರೆ, ನಾವು ಚುಚ್ಚುಮದ್ದು ಇದೆ ಆಂಥ್ರಾಕ್ಸ್ಗೂ, ನೆರಡಿ ರೋಗಕ್ಕೂ ಕೂಡ ಚುಚ್ಚುಮದ್ದು ಇದೆ. ಚುಚ್ಚುಮದ್ದನ್ನು ಹಾಕ್ಸೋದ್ರಿಂದ ಆಂಥ್ರಾಕ್ಸ್ ರೋಗವನ್ನು ತಡೆಗಟ್ಬೋದು, ಹಾಗೂ ಈ ಸತ್ತ ಪ್ರಾಣಿಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು. ಇತರೆ ಪ್ರಾಣಿಜನ್ಯ ರೋಗಗಳೆಂದರೆ, ಇದಲ್ದಲ್ಲೇ ಇತರೆ ಪ್ರಾಣಿಜನ್ಯ ರೋಗ ಯಾವುವು ಅಂದರೆ, ರೇಬಿಸ್ ಇರ್ಬೋದು, MS ಎಡುಬು ಇರ್ಬೋದು, ಲೆಪ್ಟೋಸ್ಪೈರೋಸಿಸ್ ರೋಗ ಇರ್ಬೋದು, ಅಥವಾ ಸಾಲ್ಮೊನೆಲಸಿಸ್ ರೋಗ ಇರ್ಬೋದು, ಇತ್ಯಾದಿ ರೋಗಗಳು ಕೂಡ ಹರಡುವಂಥ ಸಂಭವ ಇರುತ್ತದೆ. ನೀವು ಹೇಳ್ತಾ ಇದ್ರೆ ಈ ಬೆಂಗಳೂರು ಅಂತ ಭಾಗದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಅಂತ, ಈ ಮಲೆನಾಡು ಭಾಗದಲ್ಲಿ ಯಾವುದು ತೀವ್ರತೆ ಜಾಸ್ತಿ ಅಂತ ಹೇಳ್ತೀರಿ?
ಮಲೆನಾಡು ಕಡೆ ಬಂದರೆ ನಮಗೆ ಈಗ ಆಲ್ರೆಡಿ ನಾನು ಹೇಳ್ದೆ ಇರೋಂಗೆ ಬ್ರುಸಲೋಸಿಸ್ ರೋಗ ಕೂಡ ಇದೆ, ಕ್ಷಯ ರೋಗ ಕೂಡ ಇದೆ, ಹಾಗೆ ಹೆಚ್ ಎಸ್ ಈ ಗಂಟಲು ಬೇನೆ ಕೂಡ ಇದೆ, ಈಗ LSD ಅಂತ ಬಂದಿದೆ ಅಂದರೆ ಚರ್ಮಗಂಟು ರೋಗ ಅಂತ ಇದೆ. ಅದಲ್ದಲ್ಲೇ ಬೇರೆ ಬೇರೆ ರೋಗಗಳು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂಥ ಬೇದಿ ತರುವಂಥ ಬ್ಯಾಕ್ಟೀರಿಯಾ, ಈಕೋಲೈ, ಸಾಲ್ಮೊನೆಲ್ಲ ಇತ್ಯಾದಿ ರೋಗಗಳು ಹೆಚ್ಚಾಗಿ ನಮ್ಮ ಮಲೆನಾಡಲ್ಲಿ ಕಂಡುಬರುತ್ತೆ. ಈ ರೀತಿಯಾದ ರೋಗಗಳು ಕಂಡು ಬಂದಾಗ ರೈತರು ಏನಾದರೂ ಮುಂಚಿತವಾಗಿ ವಹಿಸೋದು ಪ್ರಾಣಿಜನ್ಯ ರೋಗಗಳಿಗೆ ಹೇಗೆ ತಡೆಗಟ್ಬೋದು ಅಂತ ಹೇಳ್ತೀರಿ? ಈ ಪ್ರಾಣಿಜನ್ಯ ರೋಗ ತಡೆಗಟ್ಟೋದು ಹೇಗೆ ಅಂದರೆ, ತಡೆಗಟ್ಟೋ ವಿಧಾನಗಳು ಹೇಗೆ ಅಂದರೆ, ಪ್ರಾಣಿಯನ್ನು ಮುಟ್ಟಿದ ಅಥವಾ ಸಂಪರ್ಕಕ್ಕೆ ಬಂದ ನಂತರ ಕೈಕಾಲುಗಳನ್ನ ಚೆನ್ನಾಗಿ ಸಾಬೂನಿನಿಂದ ತೊಳ್ಕೊಂಡ್ಬಿಡ್ಬೇಕು. ತೊಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕೈಯಿಂದ ನಿಮ್ಮ ಊಟ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬಾಯಿ ಒಳಗಡೆ ಹೋಗ್ಬೋದು, ಅಥವಾ ನೀವು ಕಣ್ಣಿನಲ್ಲಿ ಕಣ್ಣಿ ತಿಕ್ಕಿದಾಗ ಕಣ್ಣಿನ ಒಳಗಡೆ ಹೋಗ್ಬೋದು. ಈ ರೀತಿ ಬೇರೆ ಬೇರೆ ವಿಧಾನದ ಮೂಲಕ ನಿಮಗೆ ರೋಗಗಳಿಗೆ ಬರ್ಬೋದು. ಹಾಗೂ ಪ್ರಾಣಿಗಳ ಕೊಟ್ಟಿಗೆಗಳಲ್ಲಿ ಆಹಾರವನ್ನು ಸೇವಿಸಬಾರ್ದು. ನೀವು ಒಳಗಡೆ ಕೊಟ್ಟಿಗೆ ಒಳಗಡೆ ಕುಂತು ತಿನ್ನಬಾರ್ದು. ಏನಕ್ಕೆ ಅಂದರೆ ಗಾಳಿ ಮುಖಾಂತರ ಬರ್ಬೋದು, ಅಥವಾ ಧೂಳು ಕಣಗಳೆಲ್ಲ ಬಂದು ನಿಮ್ಮ ಆಹಾರದೊಳಗಡೆ ಬಿದ್ದು ನಿಮ್ಮ ದೇಹದ ಒಳಗಡೆ ಈ ಸೂಕ್ಷ್ಮಾಣುಜೀವಿಗಳು ಹೋಗ್ಬೋದು. ಹಾಗೆ ರೋಗಗ್ರಸ್ತ ಪ್ರಾಣಿಗಳನ್ನು ಮುಟ್ಟುವಾಗ ಕೈಗವಚಗಳಿರ್ಬೋದು, ಗಮ್ಮು ಬೂಟುಗಳಿರ್ಬೋದು, ಎಲ್ಲನೂ ಬಳಕೆ ಮಾಡಲೇಬೇಕಾಗುತ್ತೆ. ಸಗಣಿ, ಗಂಜಲ ಹಾಗೂ ಇತರೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕಾದ್ರೆ ಬರಿಗೈಯಿಂದ ಮಾಡದೆ ಈ ಎಲ್ಲ ಕೈಗವಚಗಳನ್ನಿರ್ಬೋದು, ಇತರೆ ಸಲಕರಣೆಗಳನ್ನ ಬಳಕೆ ಮಾಡಿ ಅದನ್ನೆಲ್ಲ ವಿಲೇವಾರಿ ಮಾಡಬೇಕಾಗತ್ತೆ. ಹಾಗೆ ನಿಮಗೆ ಏನಾರ ರೋಗ ಇದ್ರೆ, ಮನುಷ್ಯರಿಗೆ ಅಥವಾ ರೈತರಿಗೆ ರೋಗವಿದ್ದರೆ ಪ್ರಾಣಿಗಳ ಕೊಟ್ಟಿಗೆಯನ್ನು ಪ್ರವೇಶಿಸಬಾರ್ದು. ಏನಕ್ಕೆ ಅಂದರೆ ನಮಗೆ ಬಂದಿದ್ದರೆ ರೋಗ ಪ್ರಾಣಿಗಳಿಗೂ ಕೂಡ ಅಂಟಬಹುದು. ಹೇಗೆ ಪ್ರಾಣಿಗಳಿಂದ ನಮಗೆ ಬರುತ್ತೆ, ನಮ್ಮಿಂದ ಪ್ರಾಣಿಗಳಿಗೂ ಕೂಡ ಹೋಗುವಂಥ ಸಂಭವ ಇರುತ್ತದೆ. ಹಾಗೆ ಪ್ರಾಣಿಗಳ ಕೊಟ್ಟಿಗೆಗಳನ್ನು ಶುಚಿಯಾಗಿ ಇಟ್ಕೋಬೇಕು. ಯಾವಾಗಲೂ ಗಂಜಲ ಇರ್ಬೋದು, ಸಗಣಿ ಇರ್ಬೋದು, ಆವಾಗಿಂದಾಗೆ ಅದನ್ನು ಹಾಕಿದಾಗ ತೆಗೆದುಬಿಟ್ರೆ ಅದು ರೋಗ ಹರಡುವಂಥ ಸಂಭವಗಳು ಭಾಳ ಕಡಿಮೆ ಇರುತ್ತೆ. ಕೊಟ್ಟಿಗೆಗಳಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರುವ ಹಾಗೆ ಕಿಟಕಿಗಳ ನಿರ್ಮಾಣ ಮಾಡಲೇಬೇಕು. ಇದು ಪ್ರಮುಖವಾಗಿದೆ. ಏನಕ್ಕಂದರೆ ಗಾಳಿಯಿಂದ ಹರಡುವಂಥ ಕ್ಷಯ ರೋಗ ಇರ್ಬೋದು ಅಥವಾ ನೆರಡಿ ರೋಗ ಇತ್ಯಾದಿ ರೋಗಗಳಿರ್ಬೋದು, ಇವನ್ನೆಲ್ಲ ತಡೆಗಟ್ಟಬೇಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೆಳಕು ಬಂದರೆ ಕೆಲವೊಂದು ರೋಗಗಳನ್ನು ಪೂರ್ಣ ಪ್ರಮಾಣದಲ್ಲಿ ತಡೆಗಟ್ಟಬಹುದು. ಹಾಗೂ ಪ್ರಾಣಿಜನ್ಯ ಆಹಾರವನ್ನು ಸರಿಯಾಗಿ ಬೇಯಿಸಿ ನಂತರ ಸೇವಿಸಬೇಕು. ಉದಾಹರಣೆಗೆ ಪಾಶ್ಚರೀಕರಿಸಿದ ಹಾಲನ್ನೇ ಸೇವಿಸಬೇಕು. ಮೊಟ್ಟೆ, ಮೀನು, ಮಾಂಸ ಏನೇ ಇರಬಹುದು ಚೆನ್ನಾಗಿ ಬೇಯಿಸಿ ತಿಂದರೆ ಮಾತ್ರ ನಾವು ಈ ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟಬಹುದು. ನೀವು ಹೇಳೋ ಪ್ರಕಾರವಾಗಿ ಈ ಒಂದು ಒಳ್ಳೆಯ ಪ್ರಾಣಿ ಅಂತಂದರೆ ಅದರ ಲಕ್ಷಣಗಳು ಏನೇನು ಇರಬಹುದು, ಯಾವ ಥರ ಇರಬೇಕು ಅಂತ ರೈತರು ತಿಳ್ಕೋಬೇಕು ಅಂತೀರಿ? ಈಗ ರೋಗ ಇಲ್ಲದೇ ಇರೋವಂಥ ಪ್ರಾಣಿ ಅಂದರೆ ನಮಗೆ ನೋಡಿದ್ರೆ ಆರೋಗ್ಯವಾಗಿದೆ ಅಂತ ಅನಿಸಬೇಕು ಅಂದರೆ ಅದರ ಕಣ್ಣುಗಳು ಹೊಳಪಿನಿಂದ ಇರಬೇಕು. ಕಣ್ಣು ಯಾವಾಗಲೂ ಹೊಳಪಿನಿಂದ ಇರಬೇಕು. ಯಾವುದೇ ಥರದ ಸ್ರವಿಕೆ ಬರಬಾರ್ದು ಕಣ್ಣಿನಲ್ಲಿ. ಹಾಗೆ ಕಿವಿನಲ್ಲೂ ಕೂಡ ಯಾವುದೇ ಥರ ಸ್ರವಿಕೆ ಇರಬಾರ್ದು. ಅದು ನಮ್ಮನ್ನು ನೋಡಿದ್ರೆ ನಮಗೆ ರೆಸ್ಪಾಂಡ್ ಮಾಡಬೇಕು ಅಂದರೆ ನಾವು ಅದ್ರ ಹತ್ರ ಹೋದರೆ ಅದು ನಮ್ಮನ್ನು ನೋಡಿ ನೀವು ರೈತರಾಗಿದ್ದರೆ, ನಿಮ್ಮ ಸಾಕುಪ್ರಾಣಿಯಾಗಿದ್ದರೆ ಅದು ನಿಮ್ಮನ್ನು ರೆಸ್ಪಾಂಡ್ ಮಾಡುತ್ತೆ. ರೆಸ್ಪಾಂಡ್ ಅಂದರೆ ನಿಮ್ಮ ಪ್ರೀತಿ ಭಾವನೆಯಿಂದ ನೋಡುತ್ತೆ ಅದು. ಇಲ್ಲ ಅದಕ್ಕೇನಾರು ರೋಗ ಬಂದಿದ್ದರೆ ಅದು ನಿಮ್ಮನ್ನು ತಲೆ ಎತ್ತಿ ಕೂಡ ನೋಡೋದಿಲ್ಲ ಅಂಥ ಸಂದರ್ಭ ಇರುತ್ತೆ. ಯಾಕೆಂದರೆ ಅದಕ್ಕೆ ತನ್ನದೇ ರೋಗ ಇರುತ್ತದೆ, ಅದಕ್ಕೆ ತನ್ನದೇ ನೋವುಗಳಿರುತ್ತದೆ. ಅಂಥ ಟೈಮಲ್ಲಿ ಅದು ನಿಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಇನ್ನು ಕೆಲವೊಂದು ಹೇಳೋದಲ್ಲ, ಈಗ ಜನನೇಂದ್ರಿಯಗಳಿಂದ ಸ್ರವಿಕೆಗಳು ಬರ್ತಾ ಇರ್ಬೋದು, ಅಥವಾ ಕೆಚ್ಚಲ ಬಾವು ಇದ್ದಾಗ ಅದು ಉರಿಯುತ್ತಾಗಿ ದಪ್ಪ ಆಗಿರ್ಬೋದು, ಹೊಟ್ಟೆ ಉಬ್ಬರ ಆಗಿರ್ಬೋದು. ಇಂಥ ಲಕ್ಷಣಗಳು ನಡೆಯುವಂಥ ಸಮಯದಲ್ಲಿ ಕಾಲುಗಳು ನಡೆಯೋ ರೀತಿನೂ ಕೂಡ ಚೇಂಜಸ್ ಆಗಿರ್ಬೋದು. ಸೊ ಈ ರೀತಿ ಏನಾದರೂ ಚೇಂಜಸ್ ಆಗಿದೆ ಅಂದರೆ ಅದಕ್ಕೆ ರೋಗಗಳು ಬಂದಿದೆ ಅಂತ. ಸಾಮಾನ್ಯವಾಗಿ ಕೆಮ್ಮು ಅದು ಏನು ಇರೋದಿಲ್ಲ. ಕೆಮ್ಮು ಇಂಥವೆಲ್ಲ ಲಕ್ಷಣಗಳು ಕಂಡು ಅಂದರೆ ಸ್ವಲ್ಪ ಜ್ವರನೂ ಇರುತ್ತೆ. ಜ್ವರ ಅಥವಾ ಕೆಮ್ಮು ಇಂಥ ಲಕ್ಷಣಗಳು ಬಂದರೆ ಅವಕ್ಕೆ ರೋಗ ಇದೆ ಅಂತ ಅರ್ಥ. ಈ ಲಕ್ಷಣಗಳು ಯಾವುದೂ ಕಂಡಿಲ್ಲ ಅಂದರೆ ಅದು ಆರೋಗ್ಯವಂತ ಹಸು ಅಂತ ಹೇಳ್ಬೋದು. ಈ ಒಂದು ಪ್ರಾಣಿಜನ್ಯ ರೋಗಗಳಲ್ಲಿ ರೈತರು ಇದನ್ನು ತಡೆಗಟ್ಟುವಲ್ಲಿ ಏನೇನು ಪಾತ್ರವನ್ನು ವಹಿಸಬಹುದು ಅಂತ ಹೇಳ್ತೀರಿ? ರೈತರು ಪ್ರಮುಖವಾಗಿ ಪ್ರಾಣಿಜನ್ಯ ರೋಗ ತಡೆಗಟ್ಟಲ್ಲಿ ಅವರೇ ಪ್ರಮುಖವಾದ ಪಾತ್ರನ ವಹಿಸಬೇಕಾಗತ್ತೆ. ಏನಕ್ಕಂದರೆ ಈ ರೋಗ ತಡೆಗಟ್ಟಬೇಕು ಅಂದರೆ ಅವರೇ ಪ್ರಮುಖ ಕಾರಣಕರ್ತರು. ಹೇಗೆ ಅಂದರೆ ರೈತರು ಸುಧಾರಿತ ಪಶುಪಾಲನಾ ಪದ್ಧತಿಗಳನ್ನು, ಪಾಲನೆ ಇರ್ಬೋದು, ಪೋಷಣೆ, ಮೇವುಣಿಸಿಕೆ ಅಥವಾ ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಆಧುನಿಕ ಮಾಹಿತಿ ಪಡಿಬೇಕು. ಆಧುನಿಕ ಮಾಹಿತಿಯನ್ನು ಅಳವಡಿಸಿಕೊಂಡ್ರೆ ಮಾತ್ರ ನೀವು ಇದನ್ನು ತಡೆಗಟ್ಟಬಹುದು. ಹಳೆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಕೆಲವೊಂದು ರೋಗಗಳು ಸಲೀಸಾಗಿ ಪ್ರಸರಣ ಆಗುತ್ತೆ. ಅದರಿಂದ ಇದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆ ರೋಗಗ್ರಸ್ತ ಜಾನುವಾರುಗಳ ಮಲ, ಮೂತ್ರ, ರಕ್ತ, ಸತ್ತೆ, ಕಂದು ಅಥವಾ ಭ್ರೂಣ ಇವುಗಳನ್ನು ಬರಿಗೈಲಿ ಮುಟ್ಟದೆ ಕೈಕವಚ ಅಥವಾ ಇತರೆ ಸಲಕರಣೆಗಳನ್ನು ಬಳಸಿ ಸೂಕ್ತ ಸ್ಥಳಗಳಲ್ಲಿ ವಿಲೇವಾರಿ ಮಾಡಬೇಕಾಗುತ್ತೆ. ಹಾಗೆ ರೈತರು ತಮ್ಮ ಜಾನುವಾರುಗಳಲ್ಲಿ ರೋಗ ಉಲ್ಬಣಿಸುತ್ತಿರುವ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಪಶುವೈದ್ಯರಿಗೆ ಸಂಪರ್ಕಿಸಿ ಚಿಕಿತ್ಸೆಯನ್ನು ನೀಡಿಸಬೇಕು. ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಅಂದರೆ ಆ ರೋಗಗಳು ಬೇರೆ ಪ್ರಾಣಿಗಳಿಗೂ ಬರ್ಬೋದು ಹಾಗೂ ಮನುಷ್ಯರಿಗೂ ಬರ್ಬೋದು.
ಅದೇ ರೀತಿ ಲಸಿಕಾ ಕಾರ್ಯಕ್ರಮಗಳಿದ್ದಾಗ ಅಥವಾ ಪಶು ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳು ಇದ್ದಾಗ ಸಕ್ರಿಯವಾಗಿ ರೈತರು ಭಾಗವಹಿಸಿ ತಮ್ಮ ಎಲ್ಲ ಜಾನುವಾರುಗಳಿಗೂ ಲಸಿಕೆಯನ್ನು ನೀಡಬೇಕಾಗುತ್ತೆ ಹಾಗೂ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. ಇದರಿಂದ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆ ರೋಗಗ್ರಸ್ತ ಪಶುಗಳ ಸಂಪರ್ಕದಿಂದ ಪಶುಪಾಲಕರಲ್ಲಿ ರೋಗದ ಲಕ್ಷಣಗಳು ಕಂಡುಬಂದರೆ ಅಂದರೆ ರೈತರಿಗೆ ಕಂಡುಬಂದರೆ ತಾವು ಕೂಡ ಬೇಗ ವೈದ್ಯಾಧಿಕಾರಿಗಳನ್ನು ಭೇಟಿ ನೀಡಿ ತಾವು ಕೂಡ ಚಿಕಿತ್ಸೆಯನ್ನು ಪಡಿಬೇಕು. ಇಲ್ಲಾಂದರೆ ತಮಗೆ ರೈತರಿಗೆ ಬಂದು ರೈತರಿಂದ ಬೇರೆಯವ್ರಿಗೂ ಬರುವಂಥ ಸಂಭವ ಇರುತ್ತದೆ. ಕೊನೆಯದಾಗಿ ಸತ್ತ ಜಾನುವಾರುಗಳನ್ನು ಅಥವಾ ತ್ಯಾಜ್ಯಗಳನ್ನು ಸೂಕ್ತ ಸ್ಥಳದಲ್ಲಿ ಆಳವಾಗಿ ಅಗೆದು ಸುಣ್ಣವನ್ನು ಸಿಂಪಡಣೆ ಮಾಡಿ ಹೂಳಬೇಕು. ಇಷ್ಟು ಎಲ್ಲ ಈ ಮೇಲೆ ತಿಳಿಸಿದ ಎಲ್ಲ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಲ್ಲಿ ಈ ಪ್ರಾಣಿಜನ್ಯ ರೋಗಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಕಡೆಯದಾಗಿ ರೈತರಿಗೆ ತಾವೇನು ಕಿವಿ ಮಾತನ್ನು ಹೇಳ್ತೀರ? ರೈತರಿಗೆ ಏನು ಹೇಳ್ತೀನಿ ಅಂದರೆ ಈ ಪ್ರಾಣಿಜನ್ಯ ರೋಗಗಳು ಯಾವುದೇ ಆಲ್ರೆಡಿ ನಾನು ಹೇಳಿದ ಹಾಗೆ ಎಷ್ಟೋ ವಿಧಾನಗಳ ಮೂಲಕ ಹರಡುತ್ತದೆ. ಈ ಹರಡೋದನ್ನು ನೀವು ಮಾಡೋವಂಥ ಆಧುನಿಕ ಏನು ಪಶುಪಾಲನಾ ಪದ್ಧತಿ ಇದೆ ಆಧುನಿಕ ಪಶುಪಾಲನಾ ಪದ್ಧತಿಯನ್ನು ಅಳವಡಿಸಿಕೊಂಡು ಕೊಟ್ಟಿಗೆಗಳನ್ನ ಶುಚಿಯಾಗಿ ಇಟ್ಟುಕೊಂಡು ಹಾಗೂ ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾದ್ರೆ ಕಿಟಕಿ ಹೇಗಿರಬೇಕು, ಅದರ ಕರುಗಳು ಅಥವಾ ಇದು ಕೊಟ್ಟಿಗೆ ನಿರ್ಮಾಣ ಮಾಡುವಂಥ ಸ್ಥಳಗಳು ಎಷ್ಟೆಷ್ಟು ಜಾಗ ಇರಬೇಕು ಅವನ್ನೆಲ್ಲ ಸರಿಯಾಗಿ ಪಾಲನೆ ಮಾಡಿ ಶುಚಿಯಾಗಿ ಇಟ್ಕೊಂಡ್ರೆ ನೀವು ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ಖಂಡಿತವಾಗಿ ನಿಯಂತ್ರಣವನ್ನು ಮಾಡಬಹುದು. ಒಳ್ಳೆಯದು ಸರ್. ತಾವು ಇದುವರೆಗೂ ಪ್ರಾಣಿಜನ್ಯ ರೋಗಗಳು ಯಾವ ರೀತಿ ಬರ್ತವೆ ಅದರ ನಿಯಂತ್ರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.